ನಾಯಿಯನ್ನ ನಾರಾಯಣ ದೇವರ ಸ್ವರೂಪ ಎನ್ನುವ ಮಾತಿದೆ. ಧಾರವಾಡದ ನರೇಂದ್ರ ಟೋಲ್ ಬಳಿಯಿಂದ ನಾಯಿಯೊಂದು ಶಬರಿಮಲೆಗೆ ಪಾದಯಾತ್ರೆ ಮಾಡಿದೆ ಅಂದ್ರೆ ನೀವು ನಂಬಲೇಬೇಕು. ಅಯ್ಯಪ್ಪ ಮಾಲಧಾರಿಗಳಿಗೆ ಸಿಕ್ಕ ನಾಯಿ ಅವರೊಂದಿಗೆ ಈಗಾಗಲೇ ನೂರಾರು ಕಿಲೋಮೀಟರ್ಗಳನ್ನು ಕ್ರಮಿಸಿ ಸ್ವಾಮಿ ಅಯ್ಯಪ್ಪನ ಸನ್ನಿಧಿ ಶಬರಿಮಲೆಯನ್ನು ತಲುಪಿದೆ. ಶಬರಿಮಲೆಯ ಅಯ್ಯಪ್ಪನ ದರ್ಶನಕ್ಕೆ ಮಾಲೆ ಧರಿಸುವ ಭಕ್ತರಲ್ಲಿ ಅನೇಕರು ಮಕರ ಜ್ಯೋತಿ ದರ್ಶನಕ್ಕೆ ಮಕರ ಸಂಕ್ರಾಂತಿಯ ಸಮಯದಲ್ಲಿ ವಾಹನಗಳಲ್ಲಿ ತೆರಳಿದರೆ ಇನ್ನು ಕೆಲವರು ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳುಗಳಲ್ಲೇ ಪಾದಯಾತ್ರೆ ಮೂಲಕ ಹೊರಟು ಅಯ್ಯಪ್ಪನ ದರ್ಶನವನ್ನು ಪಡೆಯುತ್ತಾರೆ. ಹೀಗೆ ಪಾದಯಾತ್ರೆ ಹೊರಟಿದ್ದ ಮಾಲಾಧಾರಿಗಳ ತಂಡವೊಂದಕ್ಕೆ ಸಿಕ್ಕ ನಾಯಿ ಶಬರಿಮಲೆಯವರಿಗೂ ಅವರೊಂದಿಗೆ ಹೆಜ್ಜೆ ಹಾಕಿದೆ ಅಂದ್ರೆ ಇದು ಅಚ್ಚರಿ ಪಡುವಂತಹ ವಿಷಯವಾಗಿದೆ. ಈ ನಾಯಿಯೊಂದಿಗೆ ನಡೆದಂತಹ ಎಲ್ಲ ಸಮಗ್ರ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ದೇವರ ಮೇಲಿನ ಭಕ್ತಿ ಹಾಗೂ ಸಮರ್ಪಣಾ ಭಾವಕ್ಕೆ ಯಾವ ಇತಿಮಿತಿಗಳೇ ಇಲ್ಲ. ಅದು ಮಾನವನೇ ಆಗಲಿ ಪ್ರಾಣಿಗಳೇ ಆಗಲಿ, ಭಕ್ತಿ ಎಲ್ಲರಲ್ಲಿ ಒಂದೇ ಆಗಿರುತ್ತದೆ ಅನ್ನುವುದಕ್ಕೆ ಈ ಒಂದು ಘಟನೆಯೇ ಅದ್ಭುತವಾದಂತಹ ಉದಾಹರಣೆಯಾಗಿದೆ. ಸಾಮಾನ್ಯ ಬೀದಿ ನಾಯಿಯೊಂದು ಶಬರಿಮಲೆ ಯಾತ್ರಿಕರನ್ನು ಅನುಸರಿಸಿ ಬಂದಿದ್ದು ಈವರೆಗೆ ನೂರಾರು ಕಿಲೋಮೀಟರ್ಗಳನ್ನು ತಲುಪಿ ಶಬರಿಮಲೆಯನ್ನು ತಲುಪಿದೆ. ಲಕ್ಷಾಂತರ ಭಕ್ತರು ಮಾಲಾಧಾರಿಯಾಗಿ ಶಬರಿಮಲೆ ಅಯ್ಯಪ್ಪನ ದರ್ಶನಕ್ಕೆ ತೆರಳುತ್ತಾರೆ. ಆದರೆ ಬೀದಿ ಶ್ವಾನವೊಂದು ಶಬರಿಮಲೆ ಅಯ್ಯಪ್ಪನ ದರ್ಶನಕ್ಕೆ ಗುರುಸ್ವಾಮಿ ಹಾಗೂ ಅವರ ತಂಡದೊಂದಿಗೆ ಹೆಜ್ಜೆ ಹಾಕುವ ಮೂಲಕ ಅಯ್ಯಪ್ಪನ ದರ್ಶನ ಪಡೆದಿದೆ. ಹೌದು, ಈ ಘಟನೆ ನಡೆದಿದ್ದು ಧಾರವಾಡ ಜಿಲ್ಲೆಯ ಮಂಗಳಗಟ್ಟಿ ಗ್ರಾಮದಲ್ಲಿ ಇದ್ದ ಈ ಶ್ವಾನ ಶಬರಿಮಲೆ ಯಾತ್ರೆಯ ಮೂಲಕ ಎಲ್ಲರನ್ನ ಅಚ್ಚರಿಗೊಳಿಸಿದೆ. ಆದರೆ ಅಚ್ಚರಿಯ ವಿಷಯವೇನೆಂದರೆ ಈ ಶ್ವಾನವನ್ನು ಯಾರೂ ಸಾಕಿಲ್ಲ. ಬೀದಿಯಲ್ಲಿ ಬಿದ್ದ ಆಹಾರ ತಿಂದುಕೊಂಡು ಕಂಡಲ್ಲಿ ಇರುವ ಈ ನಾಯಿ ಇದೀಗ ಶಬರಿಮಲೆಯಲ್ಲಿ ಹೆಸರು ಮಾಡಿದೆ. ಇದೇ ಗ್ರಾಮದ ಗುರುಸ್ವಾಮಿ ನಾಗನಗೌಡ ಪಾಟೀಲ್ ಮಂಜುಸ್ವಾಮಿ ಎನ್ನುವರು ತಮ್ಮ ತಂಡದೊಂದಿಗೆ ಮಾಲೆ ಧರಿಸಿ ಕೇರಳದ ಶಬರಿಮಲೆ ಪಾದಯಾತ್ರೆ ಮೂಲಕ ದರ್ಶನಕ್ಕೆ ಹೋಗಿದ್ದಾರೆ. ಇವರೊಂದಿಗೆ ಈ ಬೀದಿ ನಾಯಿಯು ಸಹ ಹಿಂಬಾಲಿಸಿದೆ. ಒಂದಷ್ಟು ದೂರ ಬಂದು ಮರಳುತ್ತದೆ ಎಂದು ಅಂದುಕೊಂಡಿದ್ದ ಈ ತಂಡ ಇವರನ್ನೇ ಹಿಂಬಾಲಿಸಿದ. ಈ ಶ್ವಾನ ನೂರಾರು ಕಿಲೋಮೀಟರ್ ಕ್ರಮಿಸಿದರೂ ಇವರ ಸಂಘ ಬಿಡಲಿಲ್ಲ. ದೇವರ ಪೂಜೆ, ವಿಶ್ರಾಂತಿ, ಹೀಗೆ ಎಲ್ಲಿ ಈ ಸ್ವಾಮಿಗಳು ನಿಲ್ಲುತ್ತಾರೋ ಅಲ್ಲಿ ಕೂಡ ಈ ಶ್ವಾನ ಅವರನ್ನು ಹಿಂಬಾಲಿಸಿದೆ. ಪ್ರಾರಂಭದಲ್ಲಿ ಈ ನಾಯಿ ತಮ್ಮನ್ನು ಹಿಂಬಾಲಿಸಿ ಬರುವುದು ಯಾರೊಬ್ಬ ಭಕ್ತರಿಗೆ ಗಮನಕ್ಕೆ ಬಂದಿರಲಿಲ್ಲ. ಆದರೆ ಬಹುದೂರ ಸಾಗಿ ಬಂದರೂ ನಾಯಿ ತಮ್ಮ ತಂಡದ ಬೆನ್ನಿಗೆ ಬರುತ್ತಿತ್ತು ಎಂದು ಕಂಡ ಭಕ್ತರು ಅಚ್ಚರಿಗೊಂಡಿದ್ದಾರೆ. ನಾವು ಆರಂಭದಲ್ಲಿ ನಾಯಿಯನ್ನು ಗಮನಿಸಲಿಲ್ಲ, ಆದರೆ ನಾವು ಮುಂದುವರೆದಂತೆ ಅದು ಕೂಡ ನಮ್ಮನ್ನು ಅನುಸರಿಸಿದೆ. ನಾವು ತಯಾರಿಸಿದ ಆಹಾರವನ್ನು ನಾವು ಅದಕ್ಕೆ ನೀಡಿದ್ದೇವೆ. ಪ್ರತಿ ವರ್ಷ ಶಬರಿಮಲೆ ತೀರ್ಥಯಾತ್ರೆ ಮಾಡುತ್ತೇವೆ, ಆದರೆ ಇದೊಂದು ಹೊಸ ಅನುಭವ ಎಂದು ಭಕ್ತರು ಹೇಳಿಕೊಂಡಿದ್ದಾರೆ. ಶಬರಿಮಲೆ ಪಾದಯಾತ್ರೆಗೆ ಜೊತೆಯಾದ ಈ ನಾಯಿ ಹೆಸರು ರಾಜು ಎಂದು ಹೆಸರಿಡಲಾಗಿದೆ. ಜೊತೆಗೆ ಇದರ ಕೊರಳಿಗೆ ಕಪ್ಪು ಬಟ್ಟೆಯನ್ನು ಕಟ್ಟಿ ಅಯ್ಯಪ್ಪನ ದರ್ಶನಕ್ಕೆಂದು ಕರೆದುಕೊಂಡು ಹೋಗಲಾಗಿದೆ. ರಾಜು ಎಂಬ ನಾಯಿಯನ್ನು ಗೇಟ್ ಒಂದರಲ್ಲಿ ಲಾಕ್ ಮಾಡಿದ್ದೆವು, ಆದರೂ ಅದು ಅಲ್ಲಿಂದ ತಪ್ಪಿಸಿಕೊಂಡು ಮತ್ತೆ ಬಂದು ನಮ್ಮನ್ನು ಹಿಂಬಾಲಿಸಿದೆ. ಇದೀಗ ನಾವು ಇದು ದೇವರ ಇಚ್ಛೆ ಎಂದು ನಿರ್ಧರಿಸಿ ಅದರೊಂದಿಗೆ ನಾವು ಕೂಡ ಮುಂದೆ ಹೋಗಿದ್ದೇವೆ ಎಂದು ಭಕ್ತರು ಹೇಳಿಕೊಂಡಿದ್ದಾರೆ. ತಮ್ಮ ಪ್ರಯಾಣದ ಮಾರ್ಗದಲ್ಲಿ ನಾಯಿಯ ವರ್ತನೆ ಎಲ್ಲರನ್ನೂ ಆಶ್ಚರ್ಯನುಂಟು ಮಾಡಿದೆ. ರಾಜು ಅತ್ಯಂತ ಶಿಸ್ತುಬದ್ಧನಾಗಿ ವರ್ತಿಸುತ್ತಾನೆ. ಪಾದಯಾತ್ರೆ ವೇಳೆ ನಾವು ನಮ್ಮ ವಸ್ತುಗಳನ್ನು ಒಂದು ಸ್ಥಳದಲ್ಲಿ ಇಟ್ಟಾಗ ಆ ವಸ್ತುಗಳನ್ನು ಆ ರಾಜು ಕಾಪಾಡಿದ್ದಾನೆ, ನಮ್ಮ ಜೊತೆಯೇ ಮಲಗುತ್ತಿದ್ದಾನೆ ಎಂದು ಹೇಳಿಕೊಂಡಿದ್ದಾರೆ. ನಮ್ಮಲ್ಲಿರುವ ವಸ್ತುಗಳ ಬಗ್ಗೆ ಆ ನಾಯಿಗೆ ಚೆನ್ನಾಗಿ ಗೊತ್ತಿತ್ತು, ಅವುಗಳ ರಕ್ಷಣೆ ಮಾಡುತ್ತಿತ್ತು. ನಾವಾಗಿ ಅವನಿಗೆ ಏನಾದರೂ ಕೊಡೋವರೆಗೂ ಆತ ಏನನ್ನು ಮುಟ್ಟುತ್ತಿರಲಿಲ್ಲ ಎಂದು ತಿಳಿಸಿದ್ದಾರೆ. ಪಾದಯಾತ್ರೆ ವೇಳೆ ಜನರು ಆತನಿಗೆ ಮಾಂಸವನ್ನು ನೀಡಿದರೂ ಆತ ಅದನ್ನು ಮುಟ್ಟಿಲ್ಲ. ಉತ್ತರ ಕನ್ನಡ ಜಿಲ್ಲೆ ಪ್ರವೇಶಿಸಿ ನಡೆಯುತ್ತಿದ್ದಾಗ ಅಲ್ಲಿ ಸಾಕಷ್ಟು ಪ್ರದೇಶಗಳಲ್ಲಿ ಮೀನುಗಳನ್ನು ಒಣಗಿಸ ಹಾಕಲಾಗಿತ್ತು, ಆದರೆ ಅದಾವುದರ ಕಡೆಯೂ ರಾಜು ಆಕರ್ಷಿತನಾಗಿಲ್ಲ ಎಂದು ನಾಗನಗೌಡ ಎಂಬ ಭಕ್ತರು ಹೇಳಿಕೊಂಡಿದ್ದಾರೆ. ಈ ಭಕ್ತರ ತಂಡ ಇದೀಗ ನಾಯಿಯನ್ನು ಸಹ ಶಬರಿಮಲೆಗೆ ಕರೆದೊಯ್ದು ದರ್ಶನವನ್ನು ಪಡೆದಿದ್ದಾರೆ. ಈ ಶ್ವಾನಕ್ಕೆ ಶಬರಿಮಲೆಯಲ್ಲಿ ಅಯ್ಯಪ್ಪನ ದರ್ಶನ ಮಾಡಿಸಿ ಅಲ್ಲಿಂದ ವಾಹನ ಮೂಲಕ ಧಾರವಾಡಕ್ಕೆ ಬಿಡುತ್ತೇವೆ ಎಂದು ಶ್ವಾನದ ಜೊತೆ ಇದ್ದಂತಹ ಗುರುಸ್ವಾಮಿ ಗೌಡ ಹಾಗೂ ಮಂಜುನಾಥ್ ಇದೀಗ ತಿಳಿಸಿದ್ದಾರೆ.
ನೋಡಿದ್ರ ಸ್ನೇಹಿತರೆ ಆ ದೇವರ ಚಮತ್ಕಾರ ಯಾವ ರೀತಿ ಇತ್ತು ಎಂದು ಈ ಒಂದು ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಇಂತಹದೇ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಬರುತ್ತೇವೆ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಕೀಪ್ ವಾಚಿಂಗ್ ಫೋಕಸ್ ಕನ್ನಡ